ನಮಸ್ಕಾರ ಈ ಟಿವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 205ನೇ ತರಗತಿಗೆ ಆತ್ಮೀಯ ಸ್ವಾಗತ ಮಂಡಿಯ ಕೇಲಿನ ಸಾಮರ್ಥ್ಯವನ್ನು ಹೊರಹೆಚ್ಚತಕ್ಕಂತ ಆಸನಗಳು ಅನೇಕ ಅವುಗಳಲ್ಲಿ ತಾವು ಈಗಾಗಲೇ ಕೆಲವನ್ನು ಗಮನಿಸಿದಿರಾ ಮತ್ತಷ್ಟರ ಅಭ್ಯಾಸಕ್ಕೆ ತಯಾರಾಗಿ ಇವತ್ತು ಮಾಡತಕ್ಕಂತದ್ದು ಮತ್ತೆ ಈ ಸಿಂಗಲ್ ಲೆಗ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಹೇಗೆ ಕೈಗಳನ್ನು ಮೇಲಕ್ಕೆ ಚಾಚಬೇಕು ಒಂದು ಕಾಲು ಮೇಲಕ್ಕೆ ತಗೊಳ್ಳೋದು ಈ ಕೈಗಳನ್ನು ಮುಂದಕ್ಕೆ ಚಾಚು ಇದನ್ನು ನಾವು ಈ ಕಾಕಾಸನದಿಂದ ತಲುಪತಕ್ಕಂಥ ವಿಧಾನವನ್ನು ಗಮನಿಸಿದ್ದೀವಿ ಮುಂದಕ್ಕೆ ತೆಗೆದುಕೊಂಡು ಕಾಲನ್ನು ಮೇಲೆ ಕೇಳೋದು ಇದರಲ್ಲಿ ಮತ್ತೊಂದು ವ್ಯತ್ಯಯವನ್ನು ಮಾಡ್ಬೋದು ಯು ಕ್ಯಾನ್ ಯೂಸ್ ದಿ ಹಿಪ್ ಜಾಯಿಂಟ್ ದಿ ಸರ್ಕಮ್ಡಕ್ಷನ್ ಆಫ್ ದಿ ಹಿಪ್ ಜಾಯಿಂಟ್ ಇದು ಹೀಗೆ ಚಲಿಸ್ಬೋದು ದಿಸ್ ಹ್ಯಾಸ್ ಗಾಟ್ ದಿಸ್ ಎಬಿಲಿಟಿ ಟು ಮೂವ್ ಲೈಕ್ ದಿಸ್ ಸರ್ಕಮ್ಡಕ್ಷನ್ ಇದು ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಥರ ಹೀಗೆ ತಿರುಗಬಹುದು ಈ ಒಂದು ಚಲನೆಯನ್ನು ಇಲ್ಲಿ ಉಪಯೋಗಿಸ್ಕೊಂಡು ಈ ಆಗಲೇ ನೋಡಿದಂಥ ವೀರಭದ್ರಾಸನ 3 ತಲುಪಬೋದು ಇದರಿಂದಾನು ವಿಶಿಷ್ಟವಾಗಿ ಮಂಡಿಗೆ ಉಪಯುಕ್ತವಾಗುತ್ತೆ ಅದನ್ನು ಗಮನಿಸಿ ಮೊದಲಿಗೆ ಹೀಗೆ ಕಾಕಾಸನದಲ್ಲಿ ಕೂತ್ಕೋಬೇಕು ಬಲಗಾಲನ್ನು ಮುಂದಕ್ಕೆ ಚಾಚಿ ನಂತರ ಎಡಗಾಲನ್ನು ಮೇಲಕ್ಕೆ ಎತ್ತಿ ಸ್ವೀಪ್ ಯುವರ್ ರೈಟ್ ಲೆಗ್ ಅಪ್ ಹೀಗೆ ಹೀಗೆ ಇದನ್ನು ಮತ್ತೆ ಹೀಗೆ ಕಾಕಾಸನಕ್ಕೆ ಬರಬೇಕು ಮತ್ತೆ ಕೆಳಗಡೆ ಒಂದು ಕಾಲನ್ನು ಮುಂದಕ್ಕೆ ಚಾಚಿ ಪೃಷ್ಠದ ಕೀಲಿನ ಸಹಾಯದಿಂದ ಅದನ್ನು ಹಿಂದಕ್ಕೆ ಮತ್ತು ಮೇಲಕ್ಕೆ ತೆಗೆದುಕೊಂಡು ಹೋಗಬೇಕು ಪಾರ್ಶ್ವ ದಿಕ್ಕಿನ ಕಡೆಯಿಂದ ಮತ್ತೊಮ್ಮೆ ಎಡಗಾಲು ಸ್ವಲ್ಪ ಎದ್ದು ಹೀಗೆ ಕಾಲನ್ನು ಹಿಂದಕ್ಕೆ ಮೇಲಕ್ಕೆ ಆಮೇಲೆ ಹಾಗೇನೆ ಬ್ರಿಂಗ್ ಇಟ್ ಬ್ಯಾಕ್ ಕಾಲನ ಮಡಚಿ ಕಾಕಾಸ ಈ ಒಂದು ಚಲನೆಯಲ್ಲಿ ನಾವು ಗಮನಿಸಿದಾಗೇನೆ ಪಾದದ ಕೀಲು ಮಂಡಿಯ ಕೀಲು ಜೊತೆಗೆ ವಿಶಿಷ್ಟವಾದಂಥ ರೀತಿಯಲ್ಲಿ ಪೃಷ್ಠದ ಕೀಲು ಸಹ ಅಗತ್ಯವಾಗುತ್ತೆ ಇನ್ ಗೆಟಿಂಗ್ ದಟ್ ರೇಂಜ್ ಆಫ್ ಮೂಮೆಂಟ್ ಆ ಕಾರಣದಿಂದಾಗಿ ಯಾವಾಗ ನಾವು ಕಾಲನ್ನು ಪಕ್ಕಕ್ಕೆ ತಗೋತೀವೋ ಆಗ ಕಾಲಿನ ಒತ್ತಡ ನಾವು ಕಾಲನ್ನು ಹೇಗೆ ಪಕ್ಕ ತೆಗೆದುಕೊಂಡಾಗ ದಿ ಮೂಮೆಂಟ್ ದಟ್ ಕಮ್ಸ್ ಹಿಯರ್ ಈಸ್ ಮೋರ್ ಇಲ್ಲಿದ್ದಾಗ ಅಷ್ಟಿರಲ್ಲ ಪಕ್ಕಕ್ಕೆ ತಗೊಂಡಾಗ ಇದನ್ನು ಯು ಟು ಮೇಂಟೈನ್ ದಿ ಬ್ಯಾಲೆನ್ಸ್ ಇದು ಮತ್ತು ಪಾದದ ಕೀಲು ಇನ್ನೂ ಹೆಚ್ಚು ಸಚೇತನಗೊಳ್ಳುತ್ತೆ ಆ ಕಾರಣದಿಂದಾಗಿ ಈ ರೀತಿಯಾದಂಥ ಚಲನೆ ಸಹ ಒಂದು ವಿಭಿನ್ನ ರೀತಿಯ ಒತ್ತಡವನ್ನು ಮಂಡಿಯ ಕೀಲಿಗೆ ಕೊಡುತ್ತೆ ಮಂಡಿಯ ಕೀಲಿನ ಸುತ್ತಲಿರತಕ್ಕಂಥ ಅಸ್ಥಿಪಟ್ಟುಗಳು ಸ್ನಾಯುಪಟ್ಟುಗಳು ಸ್ನಾಯುಗಳು ಇವೆಲ್ಲವೂ ಸಹ ಸಾಕಷ್ಟು ಪುನರುಜ್ಜೀವನಗೊಳ್ಳೋದರಲ್ಲಿ ಈ ಚಲನೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮತ್ತೊಮ್ಮೆ ಇಲ್ಲಿ ಗಮನಿಸೋಣ ಕೈ ಮುಂದಕ್ಕೆ ಕಾಕಾಲದಲ್ಲಿ ಕೂತಿರಿ ಬಲಗಾಲು ಮುಂದಕ್ಕೆ ಬಲಗಾಲು ಹಿಂದಕ್ಕೆ ಪಾರ್ಶ್ವ ದಿಕ್ಕಿನಿಂದ ಚಲಿಸಬೇಕು ಆಮೇಲೆ ಹಾಗೇ ಕಾಲನ್ನು ಎಲೆಗೆ ತರಬೇಕು ಫ್ರಮ್ ದಿ ಸೈಡ್ ಆಮೇಲೆ ಕಾಲನ್ನು ಮಡಚಿ
So you have to sweep the leg almost half circle. ಅದು ಭಾಳ ಮುಖ್ಯ. ಮತ್ತು ಹಾಗೆ ವಾಪಸ್ ತರಬೇಕು. ಎಡಗಾಲು ಕಾಲು ನೇರ ಮೇಲಕ್ಕೆ ಮತ್ತೆ ನಿಧಾನಕ್ಕೆ ಬರಬೇಕು. ಟು ಕಂಟ್ರೋಲ್ ದಿ ಮೂಮೆಂಟ್, ಆಮೇಲೆ ಎಡಗಾಲನ್ನು ಮಡಚಿ. ಹೀಗೆ ಇವುಗಳನ್ನು ನಿಯಂತ್ರಿತವಾಗಿ ಮಾಡೋದರಿಂದ ನಮ್ಮ ಈ ಎಲ್ಲ ಕೀಲುಗಳ ಸ್ಥಿರತೆ ಮತ್ತು ಸಮತೋಲನಕ್ಕೆ ಅಗತ್ಯವಾಗಿರ್ತಕ್ಕಂತಹ ಒಂದು ಸೊಮಾಟೋಸೆನ್ಸರಿ ಮೆಕ್ಯಾನಿಸಮ್, ಸ್ನಾಯು ಮತ್ತು ಮೆದುಳಿನ ನಡುವೆ ಇರತಕ್ಕಂತಹ ಸಂಜ್ಞಾ ವ್ಯವಸ್ಥೆ, ಇವೆಲ್ಲದೂ ಸಹ ಸಚೇತನಗೊಳ್ಳುತ್ತೆ.